ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಎಸ್ ಎಮ್ ಅಕಾಡೆಮಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಮೊದಲನೆಯ ಸೆಮಿಸ್ಟರನ್ನು ಮುಕ್ತಾಯಗೊಳಿಸಿ ಎರಡನೇ ಸೆಮಿಸ್ಟರ್ಗೆ ತಮಗೆಲ್ಲ ಸ್ವಾಗತಿಸುತ್ತ ಎರಡನೇ ಸೆಮಿಸ್ಟರ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾಗ ಎರಡನ್ನು ನಾವು ಪ್ರಾರಂಭಿಸೋಣ ಭಾಗ ಎರಡರಲ್ಲಿ ನಾವು ಪರಿವಿಡಿಯನ್ನು ಗಮನಿಸಿದಾಗ ಇತಿಹಾಸದಲ್ಲಿ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಕೆಲವು ರಾಜವಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ಭಾರತದ ಕೆಲವು ರಾಜವಂಶಗಳು ಪಾಠದ ಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋಣ ಆರುನೂರ ಐವತ್ತರಿಂದ ನೂರರ ಕಾಲಾವಧಿಯಲ್ಲಿ ಕಾರ್ಕೋಟಕರು ರಜಪೂತರು ಹಾಗೂ ಅಹೋಂ ವಂಶಗಳು ಭಾರತದ ಇತಿಹಾಸದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವು ನೋಡಿ ಕಾಲಾವಧಿ ಏನಿದೆ ಕ್ರಿಸ್ತಶಕ ಆರುನೂರ ಐವತ್ತರಿಂದ ಹನ್ನೆರಡು ನೂರರ ಅವಧಿಯಲ್ಲಿ ಅಂದರೆ ಸುಮಾರು ಐದುನೂರ ಐವತ್ತು ವರ್ಷಗಳ ಕಾಲ ಭಾರತದ ಇತಿಹಾಸದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂತಹ ರಾಜಮನೆತನಗಳು ಯಾವಂದರೆ ಕಾರ್ಕೋಟಕರು ರಜಪೂತರು ಮತ್ತು ಅಹೋಮರು ಈ ಪಾಠದಲ್ಲಿ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ಅವುಗಳ ಕೊಡುಗೆ ಅವುಗಳ ಕೊಡುಗೆ ಎಂದರೆ ಮೇಲಿನ ರಾಜವಂಶಗಳ ಕೊಡುಗೆ ಆ ಕಾಲದ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ನಿರೂಪಿಸಲಾಗಿದೆ ಹಾಗೆಯೇ ಇದು ರಜಪೂತ ವಂಶದ ಪ್ರಮುಖವಾದ ವಂಶಗಳಾದ ಗುರ್ಜರ ಪ್ರತಿಹಾರ ಪಾಲ ಚೌಹಾಣ ಮತ್ತು ಗುಹಿಲರ ಬಗ್ಗೆಯೂ ತಿಳಿಸುತ್ತದೆ ನೋಡಿ ಇಲ್ಲಿ ಈ ಒಂದು ಪಾಠದಲ್ಲಿ ರಜಪೂತ ವಂಶರ ಪ್ರಮುಖವಾಗಿರತಕ್ಕಂಥ ವಂಶಗಳು ನಾವಿಲ್ಲಿ ನೋಡಬಹುದು ರಜಪೂತರು ಎಂಬುದೊಂದು ರಾಜಮನೆತನ ಈ ರಾಜಮನೆತನದಲ್ಲಿನ ಪ್ರಮುಖವಾಗಿರ್ತಕ್ಕಂಥ ವಂಶಗಳು ಯಾವಂದರೆ ಗುರ್ಜರ ಪ್ರತಿಹಾರ ಪಾಲ ಚೌಹಾಣ ಮತ್ತು ಗುಹಿಲರು ಇವು ರಜಪೂತರ ವಂಶಗಳು ಇನ್ನು ಈ ಪಾಠದ ನಂತರದಲ್ಲಿ ವಿದ್ಯಾರ್ಥಿಗಳು ಗಳಿಸಿಕೊಳ್ಳುವಂತಹ ಸಾಮರ್ಥ್ಯಗಳು ಯಾವುವಂದರೆ ಒಂದು ಕಾರ್ಕೋಟ ರಾಜವಂಶದ ಸಾಧನೆಗಳನ್ನು ತಿಳಿದುಕೊಳ್ತೀರಿ ಎರಡನೇದಾಗಿ ರಜಪೂತ ವಂಶಗಳು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಪ್ರಶಂಸಿಸುವುದು ನೋಡಿ ರಜಪೂತ ವಂಶಗಳು ಅಂದರೆ ಗುರ್ಜರ ಪ್ರತಿಹಾರರು ಪಾಲರು ಚೌಹಾನರು ಮತ್ತು ಗುಹಿಲ ವಂಶಗಳು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿರುವಂತಹ ಅಮೂಲ್ಯ ಕೊಡುಗೆಗಳನ್ನು ನಾವು ಪ್ರಶಂಸಿಸಬೇಕಾಗುತ್ತದೆ ಅಂದರೆ ಅವುಗಳನ್ನು ಮೆಚ್ಚಿಕೊಂಡು ಹೊಗಳಬೇಕಾಗುತ್ತದೆ ನಂತರದಲ್ಲಿ ಕೆಲವು ರಜಪೂತ ವಂಶಗಳ ಮುಖ್ಯ ಸಾಧನೆಗಳನ್ನು ತಿಳಿದುಕೊಳ್ಳುವುದು ನಾಲ್ಕನೇದಾಗಿ ರಜಪೂತರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವುದು ನೋಡಿ ರಜಪೂತ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಅಂದರೆ ಅವರ ಕಾಲದಲ್ಲಿದ್ದಂತಹ ಕೆಲವೊಂದಿಷ್ಟು ಇತಿಹಾಸಕ್ಕೆ ಪ್ರಾಮುಖ್ಯತೆಯನ್ನು ನೀಡುವಂತಹ ಸ್ಥಳಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸುವಂತಹ ಸಾಮರ್ಥ್ಯವನ್ನು ನಾವು ಗಳಿಸ್ಕೊಳ್ಬೇಕು ಹಾಗೆ ಅಹೋಂ ರಾಜವಂಶದ ದೊರೆಗಳ ಸಾಧನೆಗಳನ್ನು ಮೆಚ್ಚುವುದಲ್ಲದೆ ಕಲೆಗೆ ಅವರ ಕೊಡುಗೆಗಳನ್ನು ಮೆಚ್ಚಿಕೊಳ್ಳುವುದು ಇಷ್ಟು ಸಾಮರ್ಥ್ಯಗಳನ್ನು ಈ ಒಂದು ಪಾಠದಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ ಭಾರತದ ಒಂದು ಭೂಪಟ ನಾವಿಲ್ಲಿ ಉತ್ತರ ಭಾರತದ ಕೆಲವು ಪ್ರಮುಖ ರಾಜಮನೆತನಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತಾ ಇದ್ದೇವೆ ಉತ್ತರ ಭಾರತವೆಂದರೆ ಭಾರತವನ್ನು ಸಮವಾಗಿ ಅರ್ಧ ಭಾಗವನ್ನು ಮಾಡಿದಾಗ ನೋಡಿ ಹೀಗೆ ಸಮವಾಗಿ ಅರ್ಧ ಭಾಗವನ್ನು ಮಾಡಿದಾಗ ಮೇಲೆ ಇರುವಂತಹ ಈ ಒಂದು ಪ್ರದೇಶ ಏನಿದೆ ಅಲ್ಲ ಇದನ್ನು ನಾವು ಉತ್ತರ ಭಾರತ ಅಂತ ಕರಿತೀವಿ ಅಂದರೆ ನರ್ಮದಾ ನದಿಯ ದಕ್ಷಿಣಕ್ಕೆ ಇಲ್ಲಿ ನರ್ಮದಾ ನದಿಯು ಹರಿಯುವಂಥ ಒಂದು ಪ್ರದೇಶ ಇದರ ದಕ್ಷಿಣಕ್ಕೆ ಇರುವಂತಹ ಈ ಒಂದು ಪ್ರದೇಶವನ್ನು ದಕ್ಷಿಣ ಭಾರತ ಅಂತ ನಾವು ಕರಿತೀವಿ ಮುಖ್ಯವಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಉತ್ತರ ಭಾರತದ ಕೆಲವು ಪ್ರಮುಖ ರಾಜಮನೆತನಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾಯಿದ್ದೀವಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಯಾವುದು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಇಲ್ಲಿ ಶೀರ್ಷಿಕೆಯನ್ನು ಗಮನಿಸುವುದಾದರೆ ಕಾರ್ಕೋಟ ಸಾಮ್ರಾಜ್ಯ ಯಾವುದು ಕಾರ್ಕೋಟ ಸಾಮ್ರಾಜ್ಯ ಎನ್ನುವುದು ಇದು ನೆಲೆಗೊಂಡಿರುವುದು ಕಾಶ್ಮೀರದಲ್ಲಿ ಎಲ್ಲಿ ಕಾಶ್ಮೀರದಲ್ಲಿ ನಾವು ಇಲ್ಲಿ ನಕಾಶೆಯಲ್ಲಿ ನೋಡೋದಾದರೆ ನೋಡಿ ಈ ಒಂದು ಭೂಪ್ರದೇಶ ಇದೇನಿದು ಜಮ್ಮು ಮತ್ತು ಕಾಶ್ಮೀರದ ಒಂದು ಪ್ರದೇಶ ಅದರಲ್ಲೂ ಪಶ್ಚಿಮ ಭಾಗದಲ್ಲಿ ಕಾಶ್ಮೀರವನ್ನು ನಾವು ನೋಡಬಹುದು ಈ ಒಂದು ಪ್ರದೇಶದಲ್ಲಿ ಆಳಿದಂತಹ ರಾಜಮನೆತನ ಯಾವುದು ಕಾರ್ಕೋಟ ಕಾರ್ಕೋಟ ಎಂಬ ರಾಜಮನೆತನ ಕಾಶ್ಮೀರದಲ್ಲಿ ತನ್ನ ಆಡಳಿತವನ್ನು ನಡೆಸ್ತಾ ಇತ್ತು ವಿಶ್ವವೇ ಬೆರಗಾಗುವಂತೆ ಆಡಳಿತವನ್ನು ನಡೆಸಿದ ಮಾದರಿ ರಾಜ್ಯವನ್ನು ಕಟ್ಟಿದ ಮತ್ತು ಅಸಾಧ್ಯವಾದುದನ್ನು ಸಾಧಿಸಿದ ಭಾರತದ ರಾಜವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಒಬ್ಬರು ನೋಡಿ ಭಾರತದಲ್ಲಿ ರಾಜ್ಯಗಳನ್ನು ಕಟ್ಟಿದಂತಹ ಅನೇಕ ರಾಜವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯವು ಕೂಡ ಒಂದಾಗಿದೆ ಆರುನೂರ ಇಪ್ಪತ್ತೈದರಲ್ಲಿ ಕ್ರಿಸ್ತಶಕ ಆರುನೂರ ಇಪ್ಪತ್ತೈದರಲ್ಲಿ ರಾಜ ದುರ್ಲಭ ವರ್ಧನನಿಂದ ಯಾರು ರಾಜ ದುರ್ಲಭ ವರ್ಧನನಿಂದ ಸ್ಥಾಪಿತವಾದ ಕಾರ್ಕೋಟ ಮನೆತನ ನೋಡಿ ಆರುನೂರ ಇಪ್ಪತ್ತೈದರಲ್ಲಿ ಕಾರ್ಕೋಟ ರಾಜ ಮನೆತನವನ್ನು ಸ್ಥಾಪಿಸಿದವರು ಯಾರು ರಾಜ ದುರ್ಲಭ ವರ್ಧನ ಆ ಕಾಲದ ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಎರಡುನೂರ ಮೂವತ್ತು ವರ್ಷ ನೋಡಿ ಅಂದರೆ ಕ್ರಿಸ್ತಶಕ ಆರುನೂರ ಇಪ್ಪತ್ತೈದರಿಂದ ಕ್ರಿಸ್ತಶಕ ಎಂಟುನೂರ ಐವತ್ತೈದರವರೆಗೆ ಅಸ್ತಿತ್ವದಲ್ಲಿದ್ದ ಕಾರ್ಕೋಟ ಸಾಮ್ರಾಜ್ಯ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ದು ಮಾತ್ರವಲ್ಲದೆ ಮಧ್ಯ ಏಷ್ಯಾದವರೆಗೂ ವಿಸ್ತರಿಸಿತ್ತು ನೋಡಿ ಈ ಕಾರ್ಕೋಟ ರಾಜಮನೆತನ ಕಾಶ್ಮೀರದಲ್ಲಿ ನೆಲೆಗೊಂಡಿದ್ದು ಕಾಶ್ಮೀರ ಭೂಪ್ರದೇಶವು ಹಿಮಾಲಯದಿಂದ ಆವೃತವಾಗಿರುವಂಥ ಒಂದು ಭೂಪ್ರದೇಶ ಅಲ್ಲಿ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ಈ ಒಂದು ಮನೆತನ ತನ್ನ ಪ್ರಭಾವವನ್ನು ಬೀರಿತ್ತು ಜೊತೆಗೆ ಮಧ್ಯ ಏಷ್ಯಾದವರೆಗೂ ಅಂದರೆ ಭಾರತದ ಆಚೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿತ್ತು ಇಲ್ಲಿ ಈ ಒಂದು ಪ್ರದೇಶದಲ್ಲಿದ್ದಂತಹ ಕಾರ್ಕೋಟ ರಾಜ ಮನೆತನವು ತನ್ನ ವ್ಯಾಪ್ತಿಯನ್ನು ಮಧ್ಯ ಏಷ್ಯಾದವರೆಗೂ ಅಂತಂದರೆ ಇದರ ಒಂದು ಆಚೆಗಿನ ಪ್ರದೇಶದಲ್ಲಿ ಅದರ ಉತ್ತರ ಮತ್ತು ಪಶ್ಚಿಮದ ಭಾಗಕ್ಕೆ ವಿಸ್ತರಿಸಿಕೊಂಡು ಮಧ್ಯ ಏಷ್ಯಾದ ಭಾಗದಲ್ಲಿಯೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡಿತ್ತು ಪಾರಸ್ಪೋರ್ ಅಥವಾ ಪರಿಹಾಸಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಕಾರ್ಕೋಟರು ಸೂರ್ಯೋಪಾಸಕರಾಗಿದ್ದರು ನೋಡಿ ಕಾರ್ಕೋಟರ ಒಂದು ರಾಜಧಾನಿ ಯಾವುದು ಪಾರಸ್ಪೋರ್ ಅಥವಾ ಪರಿಹಾಸಪುರ ಹಾಗೆ ಕಾರ್ಕೋಟರು ಯಾವ ದೇವರನ್ನು ಆರಾಧನೆ ಮಾಡ್ತಾಯಿದ್ರು ಅಂದರೆ ಅವರು ಸೂರ್ಯನನ್ನು ಆರಾಧನೆ ಮಾಡ್ತಾಯಿದ್ರು ಅದಕ್ಕೆ ಅವರನ್ನು ಸೂರ್ಯೋಪಾಸಕರು ಎಂದು ಕರೆಯುತ್ತೇವೆ ಕಾಶ್ಮೀರದ ಗತ ವೈಭವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆ ನೋಡಿ ಕಾಶ್ಮೀರದಲ್ಲಿರುವಂತಹ ಒಂದು ದೇವಸ್ಥಾನ ಯಾವ ದೇವಸ್ಥಾನ ಮಾರ್ತಾಂಡ ಸೂರ್ಯ ದೇವಸ್ಥಾನ ನೋಡಿ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇದು ಯಾರ ಕೊಡುಗೆ ಅಂದರೆ ಇದು ಕಾಶ್ಮೀರವನ್ನು ಆಳಿದಂತಹ ಕಾರ್ಕೋಟರ ಒಂದು ಕೊಡುಗೆಯಾಗಿದೆ ಹಾಗಾದರೆ ಈ ಒಂದು ಮಾರ್ತಾಂಡ ಸೂರ್ಯ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋದಾದರೆ ಇದು ಕಾಶ್ಮೀರದಲ್ಲಿರುವಂತಹ ಮಾರ್ತಾಂಡ ಸನ್ ಟೆಂಪಲ್ ಕಾಶ್ಮೀರ್ ಇದು ಡಿಸ್ಟ್ರಾಯ್ಡ್ ಬಾಯ್ ಸುಲ್ತಾನ್ ಸಿಕಂದರ್ ಶಹ ಸುಕನ್ ಸಿಕಂದರ್ ಶಹ ಮೀರಿ ಇನ್ ಫೋರ್ಟೀನ್ ಹಂಡ್ರೆಡ್ ಆ್ಯಂಡ್ ಒನ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಗಮನಿಸ್ಬೋದು ಇದು ಸಾವಿರ ಸಾರಿ ಏಳ್ನೂರ ಅರವತ್ತರಲ್ಲಿ ಕ್ರಿಸ್ತಶಕ ಏಳ್ನೂರ ಅರವತ್ತರಲ್ಲಿ ಕಾರ್ಕೋಟ ರಾಜಮನೆತನದವರು ನಿರ್ಮಿಸಿದಂತಹ ಮಾರ್ತಾಂಡ ಸನ್ ಟೆಂಪಲ್ ಅಂದರೆ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇದು ಏಳ್ನೂರ ಅರವತ್ತರಲ್ಲಿ ಇದ್ದಂತಹ ಒಂದು ವೈಭವದ ದೇವಸ್ಥಾನ ಇದಾಗಿತ್ತು ಚಿತ್ರದಲ್ಲಿ ನಾವು ನೋಡ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಕಟ್ಟಡವನ್ನು ನಿರ್ಮಾಣ ಮಾಡಿದರು ಈ ಒಂದು ದೇವಸ್ಥಾನವನ್ನು ಹಾಳು ಮಾಡಿದವರು ಯಾರು ಡಿಸ್ಟ್ರಾಯ್ಡ್ ಅಂದರೆ ಯಾರು ಹಾಳು ಮಾಡಿದರು ಅಂದರೆ ಸುಲ್ತಾನ್ ಸಿಕಂದರ್ ಶಹಾ ಮೀರಿ ಇನ್ ಫೋರ್ಟೀನ್ ಹಂಡ್ರೆಡ್ ಆ್ಯಂಡ್ ಒನ್ ಸಾವಿರದ ನಾಲ್ಕುನೂರ ಒಂದರಲ್ಲಿ ಸುಲ್ತಾನನಾಗಿರ್ತಕ್ಕಂಥ ಸಿಕಂದರ್ ಶಹ ಮೀರಿ ಈ ಒಂದು ದೇವಸ್ಥಾನವನ್ನು ನಾಶ ಮಾಡ್ತಾನೆ ಹಾಗಾದರೆ ನಾಶವಾದಂತಹ ಸಂದರ್ಭದಲ್ಲಿ ಈ ದೇವಸ್ಥಾನ ಈ ರೀತಿ ಇರೋದನ್ನು ನಾವು ನೋಡಬಹುದು ನೋಡಿ ಇಂದು ಈ ರೀತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ ಉಳಿದುಕೊಂಡಿದೆ ಕಾರ್ಕೋಟ ವಂಶದಲ್ಲಿ ಗಮನ ಸೆಳೆಯುವ ಮತ್ತು ಅತ್ಯಂತ ಪ್ರಭಾವಿ ರಾಜನಾಗಿದ್ದವನೆಂದರೆ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದಂತಹ ಲಲಿತಾದಿತ್ಯ ನೋಡಿ ಕಾರ್ಕೋಟ ವಂಶದಲ್ಲಿ ತುಂಬ ಪ್ರಭಾವಿಯಾಗಿರುವಂತಹ ತುಂಬ ಸಮರ್ಥನಾಗಿರುವಂತಹ ರಾಜ ಯಾರು ಆತ ಲಲಿತಾದಿತ್ಯ ಇಲ್ಲಿ ಚಿತ್ರದಲ್ಲಿ ನಾವು ನೋಡಬಹುದು ಈತ ಪಟ್ಟಕ್ಕೆ ಬಂದದ್ದು ಪಟ್ಟಕ್ಕೆ ಅಂದರೆ ಸಿಂಹಾಸನವನ್ನು ಏರಿದಂತಹ ಒಂದು ಕಾಲ ಒಂದು ವರ್ಷ ಏಳ್ನೂರ ಇಪ್ಪತ್ತ್ನಾಲ್ಕು ಆತನ ಮೂವತ್ತಾರು ವರ್ಷಗಳ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಇಂದಿನ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ಬಿಹಾರದವರೆಗೆ ಹಬ್ಬಿತ್ತು ನೋಡಿ ಲಲಿತಾದಿತ್ಯ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದು ಮೂವತ್ತಾರು ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾನೆ ಅಂದರೆ ಅವನ ಆಡಳಿತ ಕಾಲ ಏಳ್ನೂರ ಇಪ್ಪತ್ತ್ನಾಲ್ಕರಿಂದ ಇದಕ್ಕೆ ಮೂವತ್ತಾರು ವರ್ಷವನ್ನು ಸೇರಿದರೆ ಏಳ್ನೂರ ಅರವತ್ತರವರೆಗೆ ಒಟ್ಟು ಮೂವತ್ತಾರು ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾನೆ ಅಂದರೆ ಈತನ ಒಂದು ಸಾಮ್ರಾಜ್ಯ ಎಲ್ಲೆಲ್ಲಿ ಹರಡಿತ್ತು ಎಂಬುದನ್ನು ನಾವು ನಕಾಶೆಯಲ್ಲಿ ನೋಡೋಣ ಇತ್ತಿನ ಒಂದು ಸಾಮ್ರಾಜ್ಯ ಉತ್ತರ ಪ್ರದೇಶ ಇಲ್ಲಿ ಉತ್ತರ ಪ್ರದೇಶ ನೋಡಿ ಇದೊಂದು ಇಲ್ಲಿದೆ ನೋಡಿ ಇದು ಉತ್ತರ ಪ್ರದೇಶ ಹಾಗೆ ಉತ್ತರಾಖಂಡ ಇದು ಉತ್ತರಾಖಂಡ ಮತ್ತು ಬಿಹಾರ ಈ ಭಾಗ ಏನಿದೆಯಲ್ಲ ಇದು ಇದು ಬಿಹಾರ ಭಾಗ ಈ ಒಂದು ರಾಜ್ಯಗಳವರೆಗೆ ಲಲಿತಾದಿತ್ಯನು ತನ್ನ ಕಾರ್ಕೋಟ ಸಾಮ್ರಾಜ್ಯವನ್ನು ವಿಸ್ತರಿಸಿ ಆಡಳಿತವನ್ನು ನಡೆಸ್ತಾ ಇದ್ದ ಈತನ ಕಾಲವನ್ನು ಅಂದರೆ ಲಲಿತಾದಿತ್ಯನ ಒಂದು ಆಡಳಿತದ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗ ಎಂದು ಕರೆಯಬಹುದು ಏಕೆಂದರೆ ಅಂದರೆ ಲಲಿತಾದಿತ್ಯನ ಆಡಳಿತ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗ ಎಂದು ಏಕೆ ಕರೆಯುವರು ಎಂಬ ಪ್ರಶ್ನೆಗೆ ಉತ್ತರಿಸುವುದಾದರೆ ಲಲಿತಾದಿತ್ಯನು ಕಲೆ ಸಂಸ್ಕೃತಿಗಳಿಗೆ ಯಥೇಚ್ಛವಾದ ಪ್ರೋತ್ಸಾಹವನ್ನು ಕೊಟ್ಟನು ಹೀಗಾಗಿ ಆತನ ಕಾಲವನ್ನು ಚಿನ್ನದ ಯುಗ ಅಥವಾ ಸುವರ್ಣ ಯುಗ ಅಂತ ಕರೆಯಬಹುದು ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತದೆ ಕಾಶ್ಮೀರದಲ್ಲಿ ಶೈವ ಧರ್ಮದ ಸಿದ್ಧಾಂತವು ಅತ್ಯಂತ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದಂತಹ ಅತ್ಯಂತ ವೈಭವವನ್ನು ತಲುಪಿರುವಂತಹ ಒಂದು ಕಾಲವೆಂದರೆ ಅದು ಕಾರ್ಕೋಟರ ಕಾಲ ಎಂದು ಹೇಳಲಾಗುತ್ತದೆ ವಸುಗುಪ್ತನ ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಯಿತು ನೋಡಿ ಶೈವಸೂತ್ರ ಇದೊಂದು ಕೃತಿ ಶೈವಸೂತ್ರ ಅಂದರೆ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಕೃತಿ ಇದನ್ನು ರಚಿಸಿದವನು ವಸುಗುಪ್ತ ಇದು ರಚನೆಯಾದಂಥದ್ದು ಕಾರ್ಕೋಟರ ಕಾಲದಲ್ಲಿ ಹಾಗೆ ಖ್ಯಾತ ತತ್ವಶಾಸ್ತ್ರಜ್ಞೆ ಕವಿ ಗುಪ್ತ ಕಾರ್ಕೋಟಕರ ಕಾಲದವನಾಗಿದ್ದ ನೋಡ್ರಿ ವಸುಗುಪ್ತ ಕೇವಲ ಒಬ್ಬ ಕವಿ ಅಷ್ಟೇ ಆಗಿರಲಿಲ್ಲ ಆತ ತತ್ವಶಾಸ್ತ್ರಜ್ಞನಾಗಿದ್ದ ಮತ್ತು ಕವಿ ಅವಿ ಗುಪ್ತ ಎಂಬ ಬಿರುದನ್ನು ಕೂಡ ಗಳಿಸಿಕೊಂಡಿದ್ದ ಶೈವ ಸೂತ್ರಗಳ ತ್ರಿಕ ಮತ್ತು ಕೌಲ ಸಂಪ್ರದಾಯಗಳು ಈ ಅವಧಿಯಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದವು ನೋಡಿ ಇಲ್ಲಿ ಶೈವ ಸೂತ್ರಗಳ ಒಂದು ಸಂಪ್ರದಾಯಗಳು ಯಾವ್ಯಾವು ನೋಡಿರಿ ಸೂತ್ರಗಳ ಸಂಪ್ರದಾಯಗಳು ಅಂತ ನಾವು ಕರಿತೀವಿ ಅವು ಕಾರ್ಕೋಟರ ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದವು ಅವು ಯಾವ್ಯಾವು ಅಂತಂದರೆ ತ್ರಿಕ ಮತ್ತು ಕೌಲ ಇವೆರಡು ಶೈವಸೂತ್ರದ ಸಂಪ್ರದಾಯಗಳು ಹೆಸರಾಂತ ಕವಿಯಾದ ಕಲ್ಲಹಣನು ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದನು ನೋಡಿ ಕಲ್ಹಣ ಈತ ಕಾಶ್ಮೀರದಲ್ಲಿ ಒಬ್ಬ ಹೆಸರಾಂತ ಕವಿಯಾಗಿದ್ದ ಕಾಶ್ಮೀರದ ಒಂದು ಇತಿಹಾಸವನ್ನು ಮೊಟ್ಟ ಮೊದಲಿಗೆ ಬರೆದವನು ಕಲ್ಹನ ಆತನ ಕೃತಿ ರಾಜತರಂಗಿಣಿ ಅಂತ ನಾವು ಹೇಳ್ತೀವಿ ಕಲ್ಲಹಣನ ಕೃತಿ ತರಂಗಿಣಿ ಅಂತ ಈತ ಇದ್ದಿದ್ದು ಲಲಿತಾದಿತ್ಯನ ಆಸ್ಥಾನದಲ್ಲಿ ಇನ್ನು ರಜಪೂತರು ರಜಪೂತರು ಸಾಹಸ ಪರಾಕ್ರಮಗಳಿಗೆ ಹೆಸರಾದವರು ರಜಪೂತರು ತಮ್ಮನ್ನು ಕ್ಷತ್ರಿಯರು ತಮ್ಮದು ಸೂರ್ಯವಂಶ ಮತ್ತು ಚಂದ್ರವಂಶ ಎಂದು ಗುರುತಿಸಿಕೊಳ್ಳುತ್ತಾರೆ ರಜಪೂತರು ಅಂದರೆ ಅವರು ಸಾಹಸ ಮತ್ತು ಪರಾಕ್ರಮಗಳಿಗೆ ಹೆಸರಾದವರು ರಜಪೂತರು ತಮ್ಮನ್ನು ಏನಂತ ಕರೆದುಕೊಳ್ತಾ ಇದ್ರು ಅಂದರೆ ಕ್ಷತ್ರಿಯರು ಹಾಗೆ ಅವರ ವಂಶ ಸೂರ್ಯವಂಶ ಮತ್ತು ಚಂದ್ರವಂಶ ಎಂದು ಗುರುತಿಸಿಕೊಳ್ತಾರೆ ರಜಪೂತ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು ಐನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದವು ನೋಡಿ ರಜಪೂತ ವಂಶಗಳು ಆಗಲೇ ನಾವು ನೋಡಿದ್ವಿ ಯಾರ್ಯಾರು ರಜಪೂತರು ಅಂದರೆ ಇಲ್ಲಿ ನೋಡಬಹುದು ಗುರ್ಜರ ಪ್ರತಿಹಾರ ಪಾಲ ಚೌಹಾಣ ಗುಹಿಲರು ಇವರೆಲ್ಲರೂ ಉತ್ತರ ಭಾರತದಲ್ಲಿ ಐನೂರು ಐನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ ಅದೊಂದು ಭವ್ಯವಾದ ಕಾಲವಾಗಿತ್ತು ರಜಪೂತರ ಆಡಳಿತದಲ್ಲಿ ಅವರ ಒಂದು ಕಾಲ ಭವ್ಯವಾದಂತಹ ಒಂದು ಕಾಲವಾಗಿತ್ತು ಆಕ್ರಮಣಕಾರರಾಗಿ ಭಾರತಕ್ಕೆ ಬಂದಿದ್ದ ಅರಬ್ಬರು ಟರ್ಕರು ಆಫ್ಘನರು ಮತ್ತು ಮೊಘಲರನ್ನು ಎದುರಿಸಿ ಅವರೊಡನೆ ದಿಟ್ಟತನದಿಂದ ಹೋರಾಡಿದವರು ಈ ರಜಪೂತರು ನೋಡಿ ಭಾರತಕ್ಕೆ ಆಕ್ರಮಣಕಾರರಾಗಿ ಯಾರ್ಯಾರು ಬರ್ತಾರೆ ರಜಪೂತರ ಒಂದು ಆಡಳಿತದ ಕಾಲದಲ್ಲಿ ಆಕ್ರಮಣ ಮಾಡಬೇಕು ಭಾರತದ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬಂದವರು ಯಾರ್ಯಾರು ಅರಬ್ಬರು ಟರ್ಕರು ಆಫ್ಘನ್ನರು ಮತ್ತು ಮೊಘಲರು ಇವರೆಲ್ಲರನ್ನು ಈ ರಜಪೂತರು ಏನು ಮಾಡ್ತಾರೆ ಎದುರಿಸ್ತಾರೆ ಅವರೊಡನೆ ದಿಟ್ಟತನದಿಂದ ಶೂರತನದಿಂದ ಹೋರಾಟವನ್ನು ಮಾಡ್ತಾರೆ ಹಾಗಾದರೆ ರಜಪೂತರ ಗುಣಧರ್ಮಗಳು ಏನು ರಜಪೂತರು ಅಂದರೆ ಏನಪ್ಪ ಹೆಂಗಿದ್ರವರು ಅವರ ವೈಶಿಷ್ಟ್ಯತೆಗಳೇನು ಅನ್ನೋದನ್ನು ನೋಡೋದಾದರೆ ಭಾರತದ ಇತಿಹಾಸದಲ್ಲಿ ರಜಪೂತರಿಗೆ ವಿಶಿಷ್ಟ ಸ್ಥಾನವಿದೆ ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ರಜಪೂತರು ಭಾವಿಸಿದ್ದರು ನೋಡಿ ರಜಪೂತರ ಗುಣಧರ್ಮಗಳು ಯಾವುವು ಎಂಬ ಪ್ರಶ್ನೆಗೆ ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ರಜಪೂತರ ಧರ್ಮವೆಂದು ಭಾವಿಸಿದರು ಹಾಗೆ ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ನೋಡಿ ಯಾರಾದರೂ ಯುದ್ಧ ಕಾಲದಲ್ಲಿ ವೈರಿಗಳು ಶತ್ರುಗಳು ಶರಣಾದರೆ ಅವರನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ತಾಯಿದ್ರು ನೋಡಿ ರಜಪೂತರು ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಪೂರ್ವಜರನ್ನು ಅಂದರೆ ತಮ್ಮ ವಂಶದಲ್ಲಿ ಈಗಾಗಲೇ ವೀರತನದಿಂದ ದಿಟ್ಟತನದಿಂದ ಆಡಳಿತವನ್ನು ನಡೆಸಿಕೊಂಡು ಹೋದಂತಹ ರಾಜರ ಬಗ್ಗೆ ತುಂಬ ಅದ್ಭುತವಾಗಿರತಕ್ಕಂಥ ಕಥನಗಳನ್ನು ಹಾಡುಗಳ ಮೂಲಕ ಹಾಡಿ ಸ್ಫೂರ್ತಿಯನ್ನು ಇದ್ದರು ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ನೋಡ್ರಿ ರಜಪೂತರಲ್ಲಿ ಕೇವಲ ಪುರುಷರು ಮಾತ್ರ ಧೈರ್ಯಶಾಲಿಗಳಾಗಿರದೆ ಸ್ತ್ರೀಯರು ಕೂಡ ತುಂಬ ಧೈರ್ಯಶಾಲಿಗಳಾಗಿದ್ದರು ರಜಪೂತ ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸ್ ಎಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡ್ಕೊಳ್ತಾ ಇದ್ದರು ಈ ಒಂದು ರೂಢಿಯನ್ನು ಜೋಹಾರ್ ಎಂದು ಕರೀಲಾಗ್ತಾ ಇತ್ತು ನೋಡಿ ಪ್ರಶ್ನೆ ಬರಬಹುದು ಜೋಹಾರ್ ಎಂದರೇನು ಜೋಹಾರ್ ಎಂದರೇನು ಈ ಒಂದು ಪ್ರಶ್ನೆಗೆ ಉತ್ತರ ಏನಂದರೆ ರಜಪೂತ ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸ್ ಎಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುವ ಒಂದು ಪದ್ಧತಿಯನ್ನು ಜೋಹಾರ್ ಎಂದು ಕರೆಯಲಾಗುತ್ತದೆ ಇನ್ನು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪ ರಜಪೂತರ ಕಾಲದ ಒಂದು ವಾಸ್ತುಶಿಲ್ಪ ಕಲೆ ತುಂಬ ಶ್ರೀಮಂತವಾಗಿರುವಂಥದ್ದು ಸಾಹಿತ್ಯನೂ ಕೂಡ ಅಷ್ಟೇ ಶ್ರೀಮಂತವಾಗಿರತಕ್ಕಂಥದ್ದು ರಜಪೂತರ ಕಲಾತ್ಮಕ ದೇವಾಲಯಗಳು ಸುಂದರ ಅರಮನೆಗಳು ಬಲಿಷ್ಠ ಕೋಟೆಗಳನ್ನು ನಾವು ಇಂದಿಗೂ ಕಾಣುತ್ತೇವೆ ನೋಡಿರಿ ಅವರು ನಿರ್ಮಿಸಿದಂತಹ ಕಲಾತ್ಮಕವಾಗಿರತಕ್ಕಂಥ ತುಂಬ ಸುಂದರವಾಗಿರತಕ್ಕಂಥ ಕಲೆಯಿಂದ ಕೂಡಿರುವಂತಹ ದೇವಾಲಯಗಳು ಸುಂದರವಾಗಿರತಕ್ಕಂಥ ಅರಮನೆಗಳು ಮತ್ತು ಸದೃಢವಾಗಿರುವಂತಹ ಶತ್ರುಗಳು ಬಂದರೂ ಕೂಡ ನಾಶವಾಗದಂತಹ ಬಲಿಷ್ಠವಾದ ಕೋಟೆಗಳನ್ನು ನಾವು ಇಂದಿಗೂ ನೋಡುತ್ತೇವೆ ಅಂತಹ ಕೆಲವು ವಾಸ್ತುಕೃತಿಗಳು ಕೃತಿಗಳು ಎಂಬುದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಖಜುರಾಹೋ ಖಜುರಾಹೋ ಅನ್ನುವುದೊಂದು ಸ್ಥಳ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂಥದ್ದು ಖಜುರಾಹೋ ಎನ್ನುವುದು ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಸ್ಥಳ ಇಲ್ಲಿ ನಾವು ನೋಡ್ಬೋದು ಇದು ಮಧ್ಯಪ್ರದೇಶ ನೋಡಿ ಇವೆಲ್ಲವೂ ರಜಪೂತರ ವಂಶಗಳು ಉತ್ತರಾಖಂಡದಲ್ಲಿ ಆಳಿದಂಥವರು ಗದವಾಲ್ ವಂಶದವರು ದೆಹಲಿಯ ಸುತ್ತಮುತ್ತಲು ಆಳಿದವರು ತೋಮರರು ಮತ್ತು ಚೌಹಾಣರು ಉತ್ತರ ಪ್ರದೇಶದಲ್ಲಿ ಪ್ರತಿಹಾರರು ರಾಜಸ್ಥಾನದಲ್ಲಿ ಸಿಸೋದಿಯರು ಗುಜರಾತ್ನಲ್ಲಿ ಚಾಲುಕ್ಯರು ಮತ್ತು ಕಲುಚೂರಿಗಳು ಹಾಗೆ ಮಹಾರಾಷ್ಟ್ರದಲ್ಲಿ ಇವರು ರಜಪೂತರು ಅಲ್ಲದೇ ಇದ್ದರೂ ಕೂಡ ಮಹಾರಾಷ್ಟ್ರದಲ್ಲಿ ಆ ಸಂದರ್ಭದಲ್ಲಿ ರಾಷ್ಟ್ರಕೂಟರು ಆಡಳಿತ ಮಾಡ್ತಾಯಿದ್ರು ಇನ್ನು ಮಧ್ಯ ಪ್ರದೇಶದಲ್ಲಿ ಮಾಳ್ವಾ ಪ್ರಾಂತ್ಯದಲ್ಲಿ ಪರಮಾರರು ಮತ್ತು ಚಂದೇಲರು ಆಳ್ತಾ ಇದ್ದರು ಇದರಲ್ಲಿ ಈ ಕಲಚೂರಿಗಳು ಮತ್ತು ರಾಷ್ಟ್ರಕೂಟರನ್ನು ಹೊರತುಪಡಿಸಿ ಮೆಕ್ಕೆಲ್ಲವೂ ರಜಪೂತ್ರ ವಂಶಗಳಾಗಿದ್ದವು ಸ್ಥಳವಾಗಿದ್ದು ಇದು ಮಧ್ಯಪ್ರದೇಶದಲ್ಲಿದೆ ಇಲ್ಲಿ ವಿಶ್ವವಿಖ್ಯಾತವಾಗಿರುವಂತಹ ಖಂಡರಾಯ ಮಹಾದೇವ ಮಂದಿರವನ್ನು ನಿರ್ಮಿಸಲಾಗಿದೆ ಚಿತ್ರದಲ್ಲಿ ನಾವು ನೋಡಬಹುದು ಇದು ಖಂಡರಾಯ ಮಹಾದೇವ ಮಂದಿರ ಇಲ್ಲಿರುವುದು ಮಧ್ಯ ಪ್ರದೇಶದ ಖಜುರಾಹೋದಲ್ಲಿ ನೋಡಿ ತುಂಬ ಸುಂದರವಾಗಿರತಕ್ಕಂಥ ವಾಸ್ತುಶಿಲ್ಪ ಕಲೆಯಿಂದ ತುಂಬ ಶ್ರೀಮಂತವಾಗಿರುವಂತಹ ಒಂದು ದೇವಸ್ಥಾನ ಖಂಡರಾಯ ಮಹಾದೇವ ಮಂದಿರ ಮಂದಿರ ಇದೊಂದು ಸಂಕೀರ್ಣವಾಗಿದ್ದು ಅಂದರೆ ಇಲ್ಲಿ ಕೇವಲ ಒಂದೇ ದೇವಸ್ಥಾನವಿಲ್ಲ ಇಲ್ಲಿ ಸಾಕಷ್ಟು ದೇವಸ್ಥಾನಗಳು ಇರುವುದನ್ನು ನಾವು ನೋಡ್ತೀವಿ ಈ ಒಂದು ಸಂಕೀರ್ಣದಲ್ಲಿ ಎಂಬತ್ತೈದು ಮಂದಿರಗಳು ಇದ್ದವು ನೋಡ್ರಿ ಎಂಬತ್ತೈದು ಮಂದಿರಗಳನ್ನು ಖಜುರಾಹೋದಲ್ಲಿ ಇವರು ರಜಪೂತರು ನಿರ್ಮಿಸಿದ್ದರು ಅದರಲ್ಲಿ ಈಗ ಉಳಿದಿರತಕ್ಕಂಥವು ಕೇವಲ ಇಪ್ಪತ್ತೆರಡು ದೇವಾಲಯಗಳು ಮಾತ್ರ ಉಳಿದುಕೊಂಡು ಬಂದಿವೆ ಇನ್ನು ದಿಲ್ವಾರ ಈ ಒಂದು ದಿಲ್ವಾರ ಅಂತಕ್ಕಂಥದ್ದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಪ್ರದೇಶ ನಕಾಶೆಯಲ್ಲಿ ಇದನ್ನು ನೋಡೋದಾದರೆ ಇಲ್ಲಿ ನೋಡಬಹುದು ಇದು ಅಬೂ ಪರ್ವತದ ಮೇಲಿನ ಯಾವುದು ಅಬೂ ಪರ್ವತ ಈ ಒಂದು ಪರ್ವತದ ಮೇಲೆ ದಿಲ್ವಾರ ಎಂಬಲ್ಲಿನ ಅಮೃತ ಮಂದಿರ ನೋಡಿ ಚಿತ್ರದಲ್ಲಿ ನಾವು ನೋಡಬಹುದು ಇದು ಅಮೃತ ಶಿಲೆಗಳಿಂದ ನಿರ್ಮಿಸಿದಂತಹ ಒಂದು ದೇವಸ್ಥಾನವಾಗಿದೆ ಇಲ್ಲಿನ ಸೂಕ್ಷ್ಮ ಕೆತ್ತನೆಯ ಮೋಹಕ ಕೃತಿಗಳು ಜಗತ್ ಪ್ರಸಿದ್ಧವಾಗಿವೆ ನೋಡಿ ಇಲ್ಲಿ ನಾವು ಗರ್ಭಗುಡಿಯಲ್ಲಿ ನೋಡಿದರೆ ಇದೊಂದು ಜೈನ ದೇವಾಲಯವಾಗಿದೆ ರಾಜಸ್ಥಾನದ ದಿಲ್ವಾರ ಎಂಬಲ್ಲಿನ ಅಂದರೆ ಅಬೂ ಪರ್ವತದ ಮೇಲಿರುವಂತಹ ದಿಲ್ವಾರ ಪ್ರದೇಶದಲ್ಲಿ ಅಮೃತ ಶಿಲೆಗಳಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಇನ್ನು ಇನ್ನೂ ಅನೇಕ ದೇವಾಲಯಗಳನ್ನು ನಾವು ನೋಡ್ಬೋದಾಗಿದೆ ವಿದ್ಯಾರ್ಥಿಗಳೇ ಮುಂದಿನ ಅವಧಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ